ಹಲೋ ಸ್ನೇಹಿತರೆ ವೆಲ್ಕಮ್ ಟು ಟಾಪ್ ಎಕ್ಸಾಮ್ಸ್ ನನ್ನ ನಿಮ್ಮ ಎಜುಕೇಟರ್ ಸಂಜೀವ್ ಸ್ನೇಹಿತರೆ ಎಲ್ರೂ ಕೂಡ ಹೇಗಿದ್ದೀರಿ ಜೊತೆಗೆ ನಿಮ್ಮ ಒಂದು ಎಕ್ಸಾಮ್ ಪ್ರಿಪ್ರೇಷನ್ ಹೇಗೆ ನಡೀತಾ ಇದೆ ಇವತ್ತು ನೀವು ಆಲ್ರೆಡಿ ಈ ಒಂದು ಪೋಸ್ಟರಲ್ಲಿ ನೋಡಿರ್ತೀರಾ ಸೊ ಈ ತಮ್ಮನೆಲ್ಲೇ ನಿಮ್ಗೆ ಗೊತ್ತಾಗಿರುತ್ತೆ ಯಾವ ಒಂದು ಟಾಪಿಕ್ ಮೇಲೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತ ಜೊತೆಗೆ ಈ ಒಂದು ಕಾನ್ಸೆಪ್ಟನ್ನು ನಾನು ನಿಮಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ಡಾಗಿ ತಿಳಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ನಾವು ನಿಮಗೆ ನೀಡ್ತಾ ಇರ್ತಕ್ಕಂಥ ಸಾಮಾನ್ಯ ಕನ್ನಡ ನೋಟ್ಸ್ ಇರುತ್ತೆ ಜೊತೆಗೆ ಯಾವ ಒಂದು ಪ್ಯಾಟ್ರನ್ ಬೇಸಿಸ್ ಮೇಲೆ ಈ ಒಂದು ನೋಟ್ಸನ್ನು ರೆಡಿ ಮಾಡಲಾಗ್ತಾ ಇದೆ ಈಗ ಆಲ್ರೆಡಿ ಈ ಒಂದು ನೋಟ್ಸ್ ಕಂಪ್ಲೀಟಾಗಿ ರೆಡಿಯಾಗಿದೆ ಆದರೂ ಕೂಡ ಇದರಲ್ಲಿ ಸಮ್ ಆಫ್ ಅಪ್ಡೇಟ್ಸ್ಗಳು ನಿಮಗೆ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ನಿಮಗೆ ಪ್ರತಿ ದಿವಸವೂ ಕೂಡ ಟೂ ಆರ್ ತ್ರೀ ಸೆಟ್ಗಳು ನಿಮಗೆ ಪ್ರೊವೈಡ್ ಮಾಡ್ತಾ ಇರ್ತೀವಿ ಸೊ ಈ ನೋಟ್ಸ್ ನಿಮಗೆ ಯಾವ ರೀತಿಯಾಗಿ ಎಕ್ಸಾಮ್ಸ್ಗಳಿಗೆ ಯೂಸ್ ಆಗುತ್ತೆ ಹಾಗೆ ಈ ಒಂದು ನೋಟ್ಸನ್ನು ಯಾವ ರೀತಿಯಾಗಿ ಬಿಲ್ಡ್ ಮಾಡಲಾಗಿದೆ ಅಂತಲೂ ಕೂಡ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಓಕೆ ಈಗ ಆಲ್ರೆಡಿ ನಿಮಗೆ ಈ ಒಂದು ಸಾಮಾನ್ಯ ಕನ್ನಡ ಪೇಪರ್ ಟೂಗೆ ರಿಲೇಟೆಡ್ ಆಗಿ ಈ ಒಂದು ಇನ್ಫಾರ್ಮೇಷನ್ ನಾನು ನಿಮ್ಗೆ ಆಲ್ರೆಡಿ ನೀಡಿದ್ದೀನಿ ಬಟ್ ಇದರಲ್ಲಿ ಕೆಲವೊಂದಿಷ್ಟು ಚೇಂಜಸ್ಗಳು ಯಾವ ರೀತಿಯಾಗಿದೆ ಸೊ ಅದುಗಳ ಬಗ್ಗೆ ನಾನು ನಿಮಗೆ ಇವಾಗ ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗೆ ಈ ಒಂದು ನೋಟ್ಸನ್ನು ನೀವು ಯಾವ ರೀತಿಯಾಗಿ ಪಡ್ಕೋಬೋದು ಅದ್ರ ಬಗ್ಗೆನೂ ಕೂಡ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಓಕೆ ಸೊ ಮುಖ್ಯವಾಗಿ ಸಾಮಾನ್ಯ ಕನ್ನಡ ಪೇಪರ್ ಏನಿದೆ ಸೊ ಇದು ಕನ್ನಡ ಪರ್ಟಿಕ್ಯುಲರ್ ಪೇಪರ್ ಏನಿರುತ್ತೆ ಇದು ಜನರಲಿ ಎಸ್ ಡಿ ಎಫ್ ಡಿ ಎಗಾಗಿರ್ಬೋದು ಹಾಗೆ ಈ ಒಂದು ಕೆ ಎ ಆರ್ ಟಿ ಇ ಟಿ ಏನಿದೆ ಅಲ್ಲಿ ನಿಮಗೆ ಕಾಮನ್ ಆಗಿ ಈ ಒಂದು ಪೇಪರ್ಸ್ಗಳು ಇದ್ದೇ ಇರ್ತವೆ ಸೊ ಎಸ್ ಡಿ ಎಗೆ ಎಫ್ ಡಿ ಎಗೆ ಇದು ಕಂಪ್ಲೀಟ್ ಆಗಿ ಹಂಡ್ರೆಡ್ ಮಾರ್ಕ್ಸಿಂಗ್ ಪೇಪರ್ ಇರುತ್ತೆ ಅದೇ ಕೆ ಎ ಆರ್ ಟಿ ಟಿಗಾದರೆ ಇದು ನಿಮಗೆ ಥರ್ಟಿ ಮಾರ್ಕ್ಸ್ ಪೇಪರ್ ಆಗಿರುತ್ತೆ ಸೊ ಈ ಎಲ್ಲ ಎಕ್ಸಾಮ್ಸ್ಗಳಿಗೂ ಕೂಡ ಇದು ಯೂಸ್ ಆಗುತ್ತೆ ಜೊತೆಗೆ ಇವುಗಳನ್ನು ಹೊರತುಪಡಿಸಿ ಪಿ ಎಸ್ ಐ ಆಗಿರ್ಬೋದು ಪಿ ಸಿ ಆಮೇಲೆ ಬೇರೆ ಬೇರೆ ಎಕ್ಸಾಮ್ಸ್ಗಳು ಅಂತ ಹೇಳಿದರೆ ಇದರಲ್ಲಿ ನಿಮಗೆ ಪಿ ಡಿ ಒ ಆಗಿರ್ಬೋದು ಅಥವಾ ಇನ್ನೂ ಕೆ ಪಿ ಸಿಯಲ್ಲಿ ಕಾಲ್ ಆಗ್ತಕ್ಕಂಥ ಇತರೆ ಎಕ್ಸಾಮ್ಸ್ಗಳಲ್ಲೂ ಕೂಡ ನಿಮಗೆ ಈ ಒಂದು ಜನರಲ್ ಪೇಪರ್ ಒಳಗಡೆ ನಿಮಗೆ ಇದು ಯೂಸ್ ಆಗುತ್ತೆ ಓಕೆ ಸೊ ಇದು ಯಾವ ರೀತಿಯಾಗಿ ಯೂಸ್ ಆಗುತ್ತೆ ಅಂದ್ರೆ ಈ ಒಂದು ಪಿ ಸಿ ಪಿ ಐ ಪಿ ಡಿಒ ಈ ಒಂದು ಎಕ್ಸಾಮ್ಸ್ಗಳಲ್ಲಿ ಗಳಲ್ಲಿ ಜನರಲ್ ಪೇಪರ್ ಅಲ್ಲಿ ಈ ಒಂದು ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇರತಕ್ಕಂತ ಕಾನ್ಸೆಪ್ಟ ಕೇಳಲಾಗತ್ತೆ ಅದೇ ನೀವು ಎಸ್ ಡಿ ಎಫ್ ಡಿ ಹೋದರೆ ಕೆ ಆರ್ ಟಿಗೆ ಹೋದ್ರಿ ಅಂತ ಹೇಳಿದ್ರೆ ಇಲ್ಲಿ ಸಾಹಿತ್ಯ ಮತ್ತು ವ್ಯಾಕರಣ ಎರಡಕ್ಕೂ ಸಂಬಂಧಪಟ್ಟ ಹಾಗೆ ಈ ಒಂದು ಪ್ರಶ್ನೆಗಳನ್ನು ಕೇಳಲಾಗತ್ತೆ ಇವೆರಡಕ್ಕೂ ಕೂಡ ನಿಮಗೆ ಇದು ಯೂಸ್ ಆಗ್ತಕ್ಕಂಥದ್ದು ಜೊತೆಗೆ ಎಸ್ ಡಿ ಎಫ್ ಡಿ ಎಕ್ಸಾಮಲ್ಲಿ ನೀವು ಪಾಸ್ ಆಗಲೇಬೇಕು ಅಂತ ಹೇಳಿದ್ರೆ ಕನ್ನಡದಲ್ಲಿ ನಿಮ್ಮ ಸ್ಕೋರ್ ನೈಂಟಿ ಪ್ಲಸ್ ಇರಲೇಬೇಕು ಸೊ ನೈಂಟಿ ಪ್ಲಸ್ ಇತ್ತು ಅಂತ ಹೇಳಿದ್ರೆ ನಿಮಗೆ ಜಿ ಕೆ ಪೇಪರಲ್ಲಿ ನೀವು ಅಪ್ರಾಕ್ಸಿಮೇಟ್ ಅಂತ ಹೇಳಿದ್ರು ಕೂಡ ಒಂದು ಸಿಕ್ಸ್ಟಿ ಫೈವ್ ಮಾರ್ಕ್ಸಿಂದ ಸೆವೆಂಟಿ ತಕ್ಕೊಂಡ್ರಿ ಅಂತ ಹೇಳಿದ್ರು ಕೂಡ ನಿಮಗೆ ಸೆಲೆಕ್ಷನಿಗೆ ಅವಕಾಶ ಇರುತ್ತೆ ಸೊ ಈ ಒಂದು ಬೇಸಿಸ್ ಮೇಲೆ ನೀವು ಸ್ಟಡಿ ಮಾಡಿದ್ರಿ ಅಂತ ಹೇಳಿದರೆ ನೀವು ಹಂಡ್ರೆಡ್ ಪರ್ಸೆಂಟ್ ಈ ಒಂದು ಎಸ್ ಡಿ ಎಫ್ ಡಿ ಎಕ್ಸಾಮನ್ನು ಕ್ಲಿಯರ್ ಮಾಡಬಹುದು ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ನೋಟ್ಸ್ ನಿಮಗೆ ಯಾವ ರೀತಿಯಾಗಿ ಹೆಲ್ಪ್ ಮಾಡುತ್ತೆ ಅಂತಲೂ ಕೂಡ ನೋಡ್ಕೊಳ್ಳೋಣ ಹಾಗಂತ ಅರ್ಥ ಇಲ್ಲಿ ನಿಮಗೆ ತೊಂಬತ್ತಕ್ಕೂ ಅಧಿಕ ಅಂಕಗಳು ಈಗ ನಾವು ಕೊಟ್ಟಿರ್ತಕ್ಕಂಥ ಮೆಟೀರಿಯಲಲ್ಲೇ ಬರುತ್ತೆ ಅಂತ ಅಲ್ಲ ಸೊ ಈ ನೋಟ್ಸನ್ನು ನೀವು ಯೂಸ್ ಮಾಡಿಕೊಂಡ್ರಿ ಅಂತ ಹೇಳಿದ್ರೆ ಬಹಳಷ್ಟು ವಿಷಯಗಳು ನೀವು ಇದರಿಂದ ಕಲಿತು ನೀವು ಅಂಕಗಳನ್ನು ಉತ್ತಮವಾಗಿ ತೆಗೆದುಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತ ಅರ್ಥ ಸೊ ಈ ಒಂದು ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಇದರಲ್ಲಿ ನಿಮಗೆ ವ್ಯಾಕರಣ ಮತ್ತು ಕನ್ನಡ ಸಾಹಿತ್ಯವನ್ನ ನಿಮಗೆ ಈ ಒಂದು ನೋಟ್ಸ್ ಅಲ್ಲಿ ತಿಳಿಸ್ಲಾಗುತ್ತೆ ಒಟ್ಟು ಇದು ಎಂಬತ್ತು ಸೆಟ್ಗಳನ್ನು ಒಳಗೊಂಡಿರುತ್ತೆ ಅಂದರೆ ನಿಮಗೆ ನೋಟ್ಸ್ ನೀಡಬೇಕಿದ್ರೆ ಈ ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳ ಆಧಾರದ ಮೇಲೆ ಜೊತೆಗೆ ಪ್ರಶ್ನೆಗಳ ಮಾದರಿಯೊಂದಿಗೆ ಸಿಲಬಸ್ಸನ್ನು ಡಿವೈಡ್ ಮಾಡಿ ಒಟ್ಟು ಇಪ್ಪತ್ತೊಂಬತ್ತು ಟಾಪಿಕ್ಗಳನ್ನು ನಿಮಗೆ ತಿಳಿಸ್ತಾ ಇದ್ದೀವಿ ಈ ಟ್ವೆಂಟಿ ನೈನ್ ಟಾಪಿಕ್ಗಳ ಆಧಾರದ ಮೇಲುಗಡೆ ಸೆಟ್ಗಳಲ್ಲಿ ನಿಮಗೆ ಒಟ್ಟು ಎಂಬತ್ತು ಸೆಟ್ಗಳನ್ನು ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀವಿ ಸೊ ಈ ನೋಟ್ಸ್ ನಿಮಗೆ ಪ್ರತಿಯೊಂದು ಕೂಡ ಸೆಟ್ ಬೈ ಸೆಟ್ ನಿಮಗೆ ಸಿಗ್ತಾ ಹೋಗುತ್ತೆ ಸೊ ಈಗ ನಾವು ಸಾಮಾನ್ಯ ಕನ್ನಡ ಪತ್ರಿಕೆ ಎರಡು ಯಾವ ರೀತಿಯಾಗಿ ಇರುತ್ತೆ ಅಂತ ನೋಡೋಣ ಇದರಲ್ಲಿ ಒಟ್ಟು ನೂರು ಅಂಕಗಳ ನೂರು ಪ್ರಶ್ನೆಗಳನ್ನು ಒಳಗೊಂಡಿರ್ತವೆ ಒಂದೊಂದು ಪ್ರಶ್ನೆಗೆ ಒಂದೊಂದು ಅಂಕ ಅರ್ಥಾತ್ ನಿಮಗೆ ನೂರು ಅಂಕಗಳು ಒಳಗೊಂಡಿರ್ತವೆ ಈ ನೂರು ಅಂಕಗಳಿಗೆ ನೀವು ತೊಂಬತ್ತಕ್ಕಿಂತ ಅಧಿಕ ಅಂಕಗಳು ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ನೀವು ಮೋರ್ ಎವರ್ ನಿಮಗೆ ಆ ಪತ್ರಿಕೆ ಕಂಪ್ಲೀಟಾಗಿ ಸಾಲ್ವ್ ಮಾಡೋದಕ್ಕೆ ಬರಬೇಕು ಸೊ ಇದಕ್ಕೆ ನೀವು ಯಾವ ರೀತಿಯಾಗಿ ಒಂದು ಸಿಸ್ಟಮ್ಯಾಟಿಕ್ ಪ್ಯಾಟ್ರನ್ ಬೇಸಿಸ್ ಮೇಲೆ ಎಷ್ಟನ್ನು ಹೇಗೆ ಓದಬೇಕು ಅನ್ನೋದನ್ನು ತಿಳ್ಕೊಳ್ಳೋದು ತುಂಬಾ ಅನುಕೂಲ ಇಲ್ಲಿ ನಿಮಗೆ ಸಾಮಾನ್ಯ ಕನ್ನಡ ಪೇಪರ್ನ ವ್ಯಾಕರಣ ಭಾಗದಲ್ಲಿ ನಿಮಗೆ ಶೇಕಡ ಅರವತ್ತೈದರಿಂದ ಎಪ್ಪತ್ತು ಪ್ರಶ್ನೆಗಳು ನಿಮಗೆ ವ್ಯಾಕರಣದಲ್ಲಿ ಬರ್ತವೆ ಹಾಗೆಯೇ ಮೂವತ್ತರಿಂದ ಶೇಕಡ ಮೂವತ್ತೈದರಷ್ಟು ನಿಮಗೆ ಸಾಹಿತ್ಯದಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳಾಗಿರ್ತವೆ ಒಟ್ಟಾಗಿ ನಿಮಗೆ ನೂರು ಅಂಕಗಳಲ್ಲಿ ನೀವು ಕಂಪಲ್ಸರಿಯಾಗಿ ತೊಂಬತ್ತಕ್ಕೂ ಅಧಿಕ ಅಂಕಗಳನ್ನ ನೀವು ಪಡೀಲೇಬೇಕು ಸೊ ಅದಕ್ಕೆ ಇರತಕ್ಕಂಥ ಸಿಲೆಬಸ್ ಟಾಪಿಕ್ಗಳು ಯಾವ ರೀತಿಯಾಗಿದ್ದಾವೆ ಅಂತ ನೋಡೋಣ ಓವರ್ ಆಲ್ ನಿಮಗೆ ಕನ್ನಡ ವ್ಯಾಕರಣದ ಅರವತ್ತೈದರಿಂದ ಎಪ್ಪತ್ತು ಪ್ರತಿಶತದಲ್ಲಿ ನಿಮಗೆ ಒಟ್ಟು ಇಪ್ಪತ್ತೊಂಬತ್ತು ಭಾಗಗಳು ಅಥವಾ ಇಪ್ಪತ್ತೊಂಬತ್ತು ಟಾಪಿಕ್ಗಳು ಏನಿದಾವೆ ಸೊ ಇಲ್ಲಿ ನಿಮಗೆ ಕನ್ನಡ ವರ್ಣಮಾಲೆಯಲ್ಲಿ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಕಾಗುಣಿತದಲ್ಲಿ ಪ್ರಶ್ನೆಗಳಿರ್ತವೆ ದೇಶೀಯ ಪದಗಳು ಅಥವಾ ಅಚ್ಚ ಕನ್ನಡದ ಮೇಲೆ ನಿಮಗೆ ಅಂದರೆ ಈ ಒಂದು ಪದಗಳ ಮೇಲೆ ಪ್ರಶ್ನೆಗಳಿರ್ತವೆ ಸಂಸ್ಕೃತ ಪದಗಳ ಮೇಲೆ ಅನ್ಯದೇಶೀಯ ಪದಗಳು ತತ್ಸಮ ತದ್ಭವಗಳ ಮೇಲೆ ನಾಮಪದಗಳ ಮೇಲೆ ಪ್ರಶ್ನೆಗಳಿರ್ತವೆ ವಿಭಕ್ತಿ ಪ್ರತ್ಯಯಗಳಿರ್ತವೆ ಕಾರಕಗಳು ವಚನಗಳು ಲಿಂಗಗಳು ಸಮನಾರ್ಥಕ ಪದಗಳು ವಿರುದ್ಧಾರ್ಥಕ ಪದಗಳು ನಾನಾರ್ಥಕ ಪದಗಳು ಇವುಗಳ ಎಲ್ಲವುಗಳ ಮೇಲೂ ಕೂಡ ನಿಮಗೆ ಒಂದೊಂದು ಪ್ರಶ್ನೆ ಇದ್ದೇ ಇರುತ್ತೆ ಕೆಲವು ಟಾಪಿಕ್ಗಳ ಮೇಲೆ ನಿಮಗೆ ನಾಲ್ಕರಿಂದ ಐದು ಪ್ರಶ್ನೆಗಳು ಆರು ಪ್ರಶ್ನೆಗಳು ಕೂಡ ಇರ್ತವೆ ಹಾಗೆ ಧಾತುಗಳ ಮೇಲೆ ಪ್ರಶ್ನೆಗಳು ಕೂಡ ಇರ್ತವೆ ಕ್ರಿಯಾಪದಗಳ ಮೇಲೆ ಪ್ರಶ್ನೆಗಳಿರ್ತವೆ ಸಂಧಿಕಾರ್ಯ ಅಥವಾ ಪ್ರಕರಣಗಳ ಮೇಲೂ ಕೂಡ ಪ್ರಶ್ನೆಗಳಿರ್ತವೆ ಅವ್ಯಯಗಳ ಮೇಲೆ ಪ್ರಶ್ನೆಗಳು ಕೃದಂತ ಮತ್ತು ತದ್ದಿತಾಂತಗಳ ಮೇಲೆ ಪ್ರಶ್ನೆಗಳು ಸಾಧಿತ ಶಬ್ದಗಳ ಮೇಲೆ ಪ್ರಶ್ನೆಗಳಿರ್ತವೆ ಸಮಾಸಗಳು ವಿರುಕ್ತಿಗಳು ವಾಕ್ಯ ರಚನೆ ಅದರಲ್ಲೂ ಕೂಡ ಪಿ ಕ್ಯೂ ಆರ್ ಎಸ್ ಆಗಿರ್ಬೋದು ಅಥವಾ ಎ ಬಿ ಸಿ ಡಿಗಳ ಜೋಡಣೆ ಇರಬಹುದು ಅಥವಾ ಇದರಲ್ಲೇ ನಿಮಗೆ ವ್ಯಾಕರಣ ದೋಷವನ್ನು ಗುರುತಿಸೋದಕ್ಕೂ ಕೂಡ ಕೇಳ್ಬೋದು ಅಂದರೆ ಸೆಂಟೆನ್ಸಲ್ಲಿ ನಿಮಗೆ ಹಾಗೆ ಕರ್ತರಿ ಕರ್ಮಣಿ ಪ್ರಯೋಗಗಳ ಮೇಲೆ ಪ್ರಶ್ನೆಗಳಿರ್ಬೋದು ಲೇಖನ ಚಿಹ್ನೆಗಳ ಮೇಲೆ ಪ್ರಶ್ನೆಗಳು ಇದ್ದೇ ಇರ್ತವೆ ಛಂದಸ್ಸುಗಳು ಅಲಂಕಾರಗಳ ಮೇಲೆ ಆಗಿರ್ಬೋದು ನುಡಿಗಟ್ಟುಗಳು ಹಾಗೆ ಗಾದೆ ಮಾತುಗಳು ಒಟ್ಟು ಈ ಇಪ್ಪತ್ತೊಂಬತ್ತು ಭಾಗಗಳೇನಿದಾವೆ ಇವೆಲ್ಲವೂ ಕೂಡ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಭಾಗಗಳು ಇವುಗಳ ಮೇಲೆ ನಿಮಗೆ ಪ್ರಶ್ನೆಗಳು ಇರ್ತವೆ ಇವುಗಳ ಬೇಸ್ ಮೇಲೇ ನಿಮಗೆ ಪರ್ಟಿಕ್ಯುಲರ್ ಆಗಿ ನೋಟ್ಸನ್ನು ಕೂಡ ಪ್ರಿಪೇರ್ ಮಾಡಲಾಗಿರುತ್ತೆ ಅದೇ ರೀತಿ ನಿಮಗೆ ಈ ಒಂದು ನೋಟ್ಸ್ ಕೂಡ ನಿಮಗೆ ಸಿಗುತ್ತೆ ಓಕೆ ಸೊ ಇದರ ಜೊತೆಗೆ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಶೇಕಡ ಮೂವತ್ತರಿಂದ ಮೂವತ್ತೈದಷ್ಟು ಷ್ಟು ಪ್ರಶ್ನೆಗಳು ನಿಮಗೆ ಈ ಒಂದು ಭಾಗದಲ್ಲಿ ಬರ್ತಕ್ಕಂಥದ್ದು ಸೊ ಇಲ್ಲಿ ನಿಮಗೆ ಒಟ್ಟು ಐದು ಭಾಗಗಳನ್ನು ನಾವು ಡಿವೈಡ್ ಮಾಡಿ ಈ ಒಂದು ನೋಟ್ಸನ್ನು ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀವಿ ಸೊ ಇದರಲ್ಲಿ ಯಾವ ಯಾವ ಭಾಗಗಳು ಇದ್ದಾವೆ ಅಂತ ನೋಡೋಣ ಇದರಲ್ಲಿ ಕನ್ನಡ ಭಾಷೆಯ ಹುಟ್ಟಿನ ಬಗ್ಗೆ ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ ಹಾಗೆ ಅದರ ಬೆಳವಣಿಗೆ ಯಾವ ರೀತಿ ಇರುತ್ತೆ ಶಾಸನಗಳು ಹಾಗೆ ಭಾಷೆ ಇತಿಹಾಸವನ್ನ ತಿಳ್ಕೊಳ್ಳೋದಕ್ಕೆ ಇರ್ತಕ್ಕಂಥ ಆಧಾರಗಳು ಸೊ ಇವುಗಳ ಮೇಲೆ ನಿಮಗೆ ಪ್ರಶ್ನೆಗಳು ಇರ್ತವೆ ಅದು ನಿಮಗೆ ಈ ಒಂದು ಸಾಹಿತ್ಯದಲ್ಲಿ ಮೊದಲನೇ ಭಾಗ ಹಾಗೆ ಎರಡನೇ ಭಾಗದಲ್ಲಿ ಕನ್ನಡ ಸಾಹಿತ್ಯದ ಕಾಲಘಟ್ಟಗಳು ಸೊ ಇಲ್ಲಿ ನಿಮಗೆ ಪಂಪ ಪೂರ್ವ ಯುಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದಾಖಲೆಗಳಾಗಿರ್ಬೋದು ಅಥವಾ ಸಾಹಿತ್ಯದ ಒಂದು ವಿಷಯ ಅಥವಾ ಗ್ರಂಥಗಳಾಗಿರ್ಬೋದು ಅವುಗಳಿರ್ತವೆ ಹಾಗೆ ಈ ಒಂದು ಕಾಲಘಟ್ಟದಲ್ಲಿ ಬರ್ತಕ್ಕಂತಹ ಕವಿಗಳಾಗಿರ್ಬೋದು ಸಾಹಿತಿಗಳಾಗಿರ್ಬೋದು ಅಥವಾ ಪ್ರಮುಖ ಗ್ರಂಥಗಳಾಗಿರ್ಬೋದು ಇವುಗಳೆಲ್ಲವುಗಳ ಮೇಲೆ ನಿಮಗೆ ಪ್ರಶ್ನೆಗಳಿರ್ತವೆ ಅದೇ ರೀತಿಯಾಗಿ ಪಂಪಯುಗದ ಮೇಲೂ ಕೂಡ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ ಅಥವಾ ಪಂಪಯುಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ವಸ್ತುಗಳು ಕೂಡ ನಿಮಗೆ ಗೊತ್ತಿರಬೇಕು ಇದಾದ ಮೇಲೆ ನಿಮಗೆ ನಡುಗನ್ನಡ ಇರುತ್ತೆ ಹಾಗೇನೆ ಹೊಸಗನ್ನಡ ಸಾಹಿತ್ಯದ ಕಾಲಕ್ಕೆ ಸಂಬಂಧಪಟ್ಟಾಗೆ ಇರತಕ್ಕಂಥ ವಿಷಯಗಳು ಕೂಡ ನಿಮ್ಗೆ ಇದರಲ್ಲಿ ಕೇಳಲಾಗತ್ತೆ ಸೊ ಇವೆಲ್ಲವೂ ಕೂಡ ಕನ್ನಡ ಸಾಹಿತ್ಯದ ಕಾಲಘಟ್ಟಗಳು ಇವುಗಳ ಮೇಲೆ ನಿಮಗೆ ಪ್ರಶ್ನೆಗಳಿರ್ತವೆ ಇದಾದ ಮೇಲೆ ಮೂರನೇ ಭಾಗ ಅಂತ ಹೇಳಿದ್ರೆ ಕನ್ನಡ ಸಾಹಿತ್ಯದ ಪ್ರಕಾರಗಳು ಸೊ ಈ ಕನ್ನಡ ಸಾಹಿತ್ಯದ ಪ್ರಕಾರಗಳೇನಿದಾವೆ ಇವು ಪಂಪ ಯುಗದಲ್ಲಾಗಿರ್ಬೋದು ಪಂಪ ಪೂರ್ವ ಯುಗದಲ್ಲಾಗಿರ್ಬೋದು ನಡುಗನ್ನಡದಲ್ಲಾಗಿರ್ಬೋದು ಹೊಸಗನ್ನಡದಲ್ಲಾಗಿರ್ಬೋದು ಎಲ್ಲವುಗಳು ಕೂಡ ಸೇರ್ಕೊಂಡ್ಬಿಟ್ಟು ಒಂದು ಸಾಹಿತ್ಯದ ಪ್ರಕಾರ ಭಾಗದಲ್ಲಿ ನಿಮಗೆ ಏನೇನು ವಿಷಯ ವಸ್ತುಗಳಿರ್ತವೆ ಅವುಗಳಲ್ಲಿ ನೀವು ಅತಿ ಮುಖ್ಯವಾಗಿ ಕಲೀಲೇಬೇಕಾಗಿರ್ತಕ್ಕಂಥ ವಿಷಯಗಳನ್ನು ನಾವು ನಿಮಗೆ ಈ ಒಂದು ನೋಟ್ಸಲ್ಲಿ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀವಿ ಒಟ್ಟು ನಿಮಗೆ ಇರ್ತಕ್ಕಂಥ ಈ ಎಲ್ಲ ಸಾಹಿತ್ಯದ ಪ್ರಕಾರಗಳು ಕೂಡ ನಿಮಗೆ ಗೊತ್ತಿರಬೇಕು ಈ ಸಾಹಿತ್ಯದ ಪ್ರಕಾರದಲ್ಲಿ ಪ್ರಮುಖ ಗ್ರಂಥಗಳು ಯಾವ್ಯಾವ್ದು ಬರ್ತವೆ ಆ ಒಂದು ಗ್ರಂಥಗಳನ್ನ ಬರೆದಿರ್ತಕ್ಕಂತಹ ಕವಿಗಳಾಗಿರ್ಬೋದು ಕೃತಿಕಾರರಾಗಿರ್ಬೋದು ಅವರ ಬಗ್ಗೆನೂ ಕೂಡ ನಿಮಗೆ ವಿಷಯಗಳು ಗೊತ್ತಿರಬೇಕು ಆಮೇಲೆ ಅದರಲ್ಲಿ ಇರ್ತಕ್ಕಂಥ ವಿಶೇಷತೆಗಳು ಕೂಡ ನಿಮ್ಗೆ ಗೊತ್ತಿರಬೇಕಾಗುತ್ತೆ ಇದರಲ್ಲಿ ನಿಮಗೆ ಚಂಪು ಸಾಹಿತ್ಯವಾಗಿರ್ಬೋದು ವಚನ ಸಾಹಿತ್ಯವಾಗಿರ್ಬೋದು ಕೀರ್ತನ ಸಾಹಿತ್ಯವಾಗಿರ್ಬೋದು ಈ ಎಲ್ಲ ವಿಷಯಗಳ ಮೇಲೂ ಕೂಡ ನಿಮಗೆ ಪ್ರಶ್ನೆಗಳನ್ನು ಸಾಮಾನ್ಯವಾಗಿ ಇರ್ತವೆ ಅಂದರೆ ಎಲ್ಲವುಗಳು ಇರಲ್ಲ ಕೆಲವೊಂದು ವಿಷಯಗಳನ್ನು ನಿಮಗೆ ಈ ಒಂದು ಎಕ್ಸಾಮಲ್ಲಿ ಕೇಳಲಾಗತ್ತೆ ನೆಕ್ಸ್ಟು ಕವಿಗಳು ಮತ್ತು ಕೃತಿಗಳು ಕವಿಗಳು ಮತ್ತು ಕೃತಿಗಳು ಅಂತ ಹೇಳಿದರೆ ಇಲ್ಲಿ ಬರ್ತಕ್ಕಂಥ ಎಲ್ಲ ವಸ್ತುಗಳೇನಿರ್ತವೆ ಇವುಗಳಲ್ಲೇ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಕವಿಗಳು ಯಾರ್ಯಾರು ಹಾಗೆ ಅವರು ಬರೆದಿರ್ತಕ್ಕಂಥ ಕೃತಿಗಳು ಯಾವ್ಯಾವುದು ಸೊ ಇವುಗಳ ಮೇಲೆ ನಿಮಗೆ ನೋಟ್ಸ್ ಕೂಡ ನಿಮಗೆ ಸಿಗುತ್ತೆ ಜೊತೆಗೆ ಕನ್ನಡದ ಪ್ರಮುಖ ವಿಶೇಷತೆಗಳು ಕೂಡ ನಿಮಗೆ ಗೊತ್ತಿರಬೇಕು ಅದರಲ್ಲಿರ್ತಕ್ಕಂಥ ವಿಶೇಷತೆಗಳ ಬಗ್ಗೆ ಈಗ ಆಲ್ರೆಡಿ ನಿಮಗೆ ಶಾರ್ಟ್ ನೋಟ್ಸನ್ನು ನೀಡಲಾಗಿದೆ ಸೊ ಅವುಗಳಲ್ಲಿ ನೀವು ಇದನ್ನು ನೋಡ್ಕೋಬೋದು ಇನ್ನು ನಿಮಗೆ ಈ ಒಂದು ಶಾರ್ಟ್ ನೋಟ್ಸಲ್ಲಿ ನಿಮಗೆ ಈ ಹಿಂದೆ ನೀಡಿರ್ತಕ್ಕಂಥ ಏನೇನು ಶಾರ್ಟ್ ನೋಟ್ಸ್ ಇದ್ದಾವೆ ಅವುಗಳು ಕೂಡ ನಾವು ನಿಮಗೆ ಅಪ್ಡೇಟ್ ಮಾಡ್ತಾನೆ ಇರ್ತೀವಿ ಅದಕ್ಕೆ ನೀವೇನು ಮಾಡಿ ಅಂತ ಹೇಳಿದ್ರೆ ಈ ನೋಟ್ಸ್ಗಳನ್ನ ಒಂದು ಸಾರಿ ನೀವು ಪಡೆದುಕೊಂಡ್ರಿ ಅಲ್ಲಿಗೆ ಮುಗಿದೋಯ್ತು ಅಂತ ಅಲ್ಲ ಸಾಧ್ಯವಾದಷ್ಟು ರಿವೈಂಡ್ ಮಾಡೋದಕ್ಕೆ ಅವಾಗವಾಗ ಅದನ್ನು ನೋಡ್ತಾನೆ ಇರಿ ನಿಮಗೆ ಏನೇ ಅಪ್ಡೇಟ್ಸ್ಗಳಿದ್ರು ಕೂಡ ನಿಮಗೆ ನೋಟ್ಸ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಏನು ಅಪ್ಡೇಟ್ ಆಗಿದೆ ಅಂತ ಸೊ ಅಪ್ಡೇಟ್ ಆಗಿರ್ತಕ್ಕಂಥ ಅನ್ನು ನೀವು ನಿಮ್ಮ ನೋಟ್ಸಲ್ಲಿ ಅದನ್ನು ನೀವು ಬರೆದು ಅಥವಾ ನೀವು ತಿಳ್ಕೊಂಡು ಅದನ್ನು ಏನು ಮಾಡಿ ಅಂದರೆ ಅಪ್ಗ್ರೇಡ್ ಮಾಡ್ಕೊಳ್ತಾ ಹೋಗಿ ಓಕೆ ಸೊ ಈಗ ನಾವು ಈ ಎಕ್ಸಾಮ್ ಸಿಲೆಬಸ್ ಏನಿದೆ ಇದರ ಒಂದು ಕ್ವಶನ್ ಪ್ಯಾಟರ್ನ್ಸ್ ಗಳ ಕೂಡ ನೋಡ್ಕೋಣ ಸೊ ಈ ಒಂದು ಕ್ವಶನ್ ಪ್ಯಾಟರ್ನ್ಸ್ಗಳು ಏನಿರ್ತವೆ ಯಾವ ಯಾವ ಒಂದು ವಿಷಯಕ್ಕೆ ಅಥವಾ ಯಾವ ಒಂದು ಟಾಪಿಕಿಗೆ ರಿಲೇಟೆಡ್ ಆಗಿ ಎಷ್ಟು ಮಾರ್ಕ್ಸ್ ಅಲಾಟ್ ಮಾಡಲಾಗುತ್ತೆ ಜನರಲ್ ಆಗಿ ಒಂದು ಪೇಪರ್ ಅಲ್ಲಿ ಅಂತ ಹೇಳ್ಬಿಟ್ಟು ಓಕೆ ಸೊ ಇದರಲ್ಲಿ ನೋಡಿ ನಿಮಗೆ ಈ ಎಲ್ಲ ಪ್ಯಾಟ್ರನ್ಗಳನ್ನು ನಾನು ನಿಮಗೆ ಹಾಗೆ ನೀಡಿರ್ತೀನಿ ಸೊ ಇದನ್ನು ಹೀಗೆ ನೋಡ್ಕೊಳ್ಳಿ ಸೊ ಇನ್ನೂ ನಿಮಗೆ ಮುಖ್ಯವಾಗಿರ್ತಕ್ಕಂಥ ಪ್ಯಾಟ್ರನನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆ ಒಂದು ಪ್ಯಾಟ್ರನ್ನಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾವ ಯಾವ ವರ್ಷದಲ್ಲಿ ಎಷ್ಟೆಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ ಈ ಮುಂಬರ್ತಕ್ಕಂಥ ದಿನಗಳಲ್ಲಿ ಏನು ಪ್ರಶ್ನೆಗಳನ್ನು ಕೇಳ್ಬೋದು ಜೊತೆಗೆ ಹೇಗೆ ನಾವು ಪ್ರಿಪೇರ್ ಆಗಬೇಕು ಅಂತಲೂ ಕೂಡ ನಿಮಗೆ ಗೊತ್ತಾಗುತ್ತೆ ಸಾಮಾನ್ಯವಾಗಿ ಸಾಹಿತ್ಯದಲ್ಲಾಗಿರ್ಬೋದು ವ್ಯಾಕರಣದಲ್ಲಾಗಿರ್ಬೋದು ಪ್ರಶ್ನೆಗಳನ್ನು ಕೇಳಬೇಕಾದ್ರೆ ಎಷ್ಟು ಅಂಕಗಳ ಪ್ರಶ್ನೆಗಳನ್ನು ಆ ಒಂದು ಟಾಪಿಕ್ಗಳ ಮೇಲೆ ಕೇಳ್ತಾರೆ ಅಂತಲೂ ಕೂಡ ನೀವು ಅನಲಿಸಿಸ್ನ ಮುಖಾಂತರವಾಗಿ ತಿಳ್ಕೊಬೋದು ಇಲ್ಲಿ ನಾನು ನಿಮಗೆ ತೊಗೊಂಡಿರ್ತಕ್ಕಂಥದ್ದು ಎರಡು ಸಾವಿರದ ಎಂಟರ ಪೇಪರಿಂದ ಎರಡು ಸಾವಿರದ ಹದಿನೆಂಟರ ಪೇಪರ್ ಒಳಗಡೆ ಇರ್ತಕ್ಕಂಥ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ನಿಮಗೆ ಈ ಒಂದು ಅನಾಲಿಸಿಸ್ ರಿಪೋರ್ಟನ್ನು ನೀಡ್ತಾ ಇದ್ದೀನಿ ಸೊ ಇದರ ಬೇಸ್ ಮೇಲೆ ನೀವು ಬೇರೆ ಬೇರೆ ಸಬ್ಜೆಕ್ಟ್ಸ್ಗಳಿಗೂ ಕೂಡ ಇದೇ ರೀತಿಯಾಗಿ ನೀವು ಅನಲೈಸ್ ಮಾಡಿ ಟಾಪಿಕ್ಗಳನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರಿ ಅಂದರೆ ನೀವು ಏನನ್ನು ಓದಬೇಕು ಎಷ್ಟನ್ನು ಓದಬೇಕು ಯಾವ ಒಂದು ಟಾಪಿಕನ್ನು ನಾನು ಕವರ್ ಮಾಡಬೇಕಾಗಿದೆ ಹಾಗೆಯೇ ಯಾವ ಟಾಪಿಕ್ಕಿಗೆ ಎಷ್ಟು ಅಂಕಗಳಿರ್ತವೆ ಅದರಿಂದ ನನ್ನ ಒಂದು ಗರಿಷ್ಠ ಅಂಕ ಎಷ್ಟಕ್ಕೆ ರೀಚ್ ಆಗೋದಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಈಸಿಯಾಗಿ ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡು ಒಂದು ಸಿಸ್ಟಮ್ಯಾಟಿಕ್ ಪ್ಯಾಟ್ರನ್ ಒಳಗಡೆ ಓದೋದಕ್ಕೆ ಸಾಧ್ಯವಾಗುತ್ತೆ ಸೊ ಈ ಎಲ್ಲ ನೋಟ್ಸ್ಗಳು ನಿಮಗೆ ಟೆಲಿಗ್ರಾಮಲ್ಲಿ ಅಪ್ಡೇಟನ್ನು ನಿಮಗೆ ಪ್ರತಿ ಕೂಡ ಮಾಡ್ತಾ ಹೋಗ್ತೀವಿ ಅಲ್ಲಿಂದ ನೋಟ್ಸನ್ನು ತಗೊಳ್ಳಿ ಈಗ ಇಫ್ ಇನ್ ಕೇಸ್ ನೀವೇನಾದ್ರೂ ಕೂಡ ನಾವು ನಿಮಗೆ ಈ ಒಂದು ವಿಷಯ ತಿಳಿಸ್ತಿರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ಸೊ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾವು ನಿಮಗೆ ತಿಳಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ನೀವು ಇಫ್ ಇನ್ ಕೇಸ್ ಏನಾದರೂ ಕೂಡ ಎರಡು ಸಾವಿರದ ಇಪ್ಪತ್ತೊಂದು ಅಥವಾ ಎರಡು ಸಾವಿರದ ಇಪ್ಪತ್ತ ಎರಡರ ಒಂದು ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕಿದ್ರೆ ಈ ವಿಡಿಯೋ ಆವಾಗ ನೋಡಿದ್ರಿ ಅಂತ ಹೇಳಿದ್ರೆ ನೀವೇನು ಮಾಡಿ ಅಂತ ಹೇಳಿದ್ರೆ ಈ ನೋಟ್ಸ್ಗಳು ನಿಮಗೆ ಬೇಕು ಅಥವಾ ಈ ನೋಟ್ಸ್ಗಳನ್ನು ನೀವು ಪಡಿಬೇಕಿತ್ತು ಅಂತ ಹೇಳಿದ್ರೆ ನೀವು ಟಾಪ್ ಎಕ್ಸಾಮ್ಸ್ನ ಒಂದು ಆ್ಯಪ್ ಏನಿದೆ ಸೊ ಈ ಒಂದು ಆ್ಯಪಲ್ಲಿ ನಿಮಗೆ ಇದರ ಒಂದು ಅಪ್ಡೇಟ್ ಕೂಡ ಇರುತ್ತೆ ಸೊ ಅಲ್ಲಿ ನೀವು ನೋಡಿಕೊಂಡು ಈ ಎಲ್ಲ ನೋಟ್ಸ್ಗಳನ್ನು ನೀವು ಅಲ್ಲಿಂದ ಪಡ್ಕೋಬಹುದು ಓಕೆ ಸೊ ಇದರ ಜೊತೆಗೆ ಎಲ್ಲೂ ಕೂಡ ಅವತ್ತು ನಿಮಗೆ ಇನ್ನು ತುಂಬಾನೇ ಅಪ್ಡೇಟ್ ಆಗಿರುತ್ತೆ ಈ ನೋಟ್ಸ್ಗಳು ಅವತ್ತು ನಿಮಗೆ ಆ ಒಂದು ಪ್ಯಾಟ್ರನ್ನಿಗೆ ಗೆ ರಿಲೇಟೆಡ್ ಆಗಿ ಮುಂಬರ್ತಕ್ಕಂಥ ದಿನಗಳ ಒಂದು ವಿಷಯಗಳನ್ನು ಕೂಡ ನಿಮ್ಗೆ ಅದರಲ್ಲಿ ಸೇರಿಸಿರ್ತೀವಿ ಸೊ ಅಲ್ಲಿಂದ ಈ ಒಂದು ಕೂಡ ಕ್ಯಾರಿ ಫಾರ್ವರ್ಡ್ ಮಾಡ್ಕೋಬೋದು ಸೊ ಇಲ್ಲಿ ನಿಮಗೆ ಈ ಒಂದು ಪ್ಯಾಟ್ರನ್ ಅಲ್ಲಿ ಏನಿದೆ ಅಂತ ನೋಡೋಣ ಸೊ ಈ ಒಂದು ಅನಾಲಿಸಿಸ್ ಒಳಗಡೆ ಸಮನಾರ್ಥಕ ಅಥವಾ ಸಮೀಪದ ಅರ್ಥವುಳ್ಳ ಪದಗಳನ್ನು ಗುರುತಿಸೋದಕ್ಕೆ ಒಟ್ಟು ನಿಮಗೆ ಅಪ್ರಾಕ್ಸಿಮೇಟ್ ಅಂತ ಹೇಳಿದ್ರೆ ಎಂಟರಿಂದ ಒಂಬತ್ತು ಅಂಕಗಳ ಪ್ರಶ್ನೆಗಳನ್ನು ಇದರಲ್ಲಿ ಕೇಳಲಾಗುತ್ತೆ ವಿರುದ್ಧಾರ್ಥಕ ಪದಗಳನ್ನು ಬರೆಯೋದಕ್ಕೆ ನಿಮಗೆ ಐದರಿಂದ ಎಂಟು ಮಾರ್ಕ್ಸ್ ಬಟ್ ರೆಗ್ಯುಲರ್ ಆಗಿ ಎಂಟು ಮಾರ್ಕ್ಸ್ ಕೇಳ್ತಾ ಇರೋದ್ರಿಂದ ನಾವು ಈಗಲೂ ಕೂಡ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳಿದ್ರೆ ಏಳರಿಂದ ಅಥವಾ ಐದರಿಂದ ಎಂಟು ಮಾರ್ಕ್ಸನ್ನು ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಸೊ ಹಾಗೆ ನುಡಿಗಟ್ಟಿಗೆ ಸಂಬಂಧಪಟ್ಟಿರತಕ್ಕಂಥ ಅರ್ಥವನ್ನು ಬರೆಯೋದಕ್ಕೆ ಇಲ್ಲಿ ಎರಡು ಸಾವಿರದ ಎಂಟರಲ್ಲಿ ಒಂಬತ್ತು ಮಾರ್ಕ್ಸಿಗೆ ಕೇಳಿದರೆ ಹದಿನೈದು ಹದಿನೇಳರಲ್ಲಿ ಅಂಕ ಇದೆ ಅದು ಎರಡು ಸಾವಿರದ ಎಂಟರಲ್ಲಿ ಅಂದರೆ ಹದಿನೆಂಟರಲ್ಲಿ ಒಟ್ಟು ಐದು ಅಂಕಗಳಿಗೆ ಕೇಳಿದ್ದಾರೆ ಅಂದರೆ ಸಾಮಾನ್ಯವಾಗಿ ಈಗಲೂ ಕೂಡ ಎಷ್ಟಕ್ಕೆ ಕೇಳ್ಬೋದು ಫೈವ್ ಇದಕ್ಕೆ ಕೇಳ್ಬೋದು ಸೊ ಅದೇ ರೀತಿಯಾಗಿ ಬೇರೆ ಬೇರೆ ಅನಾಲಿಸಿಸ್ ಕೂಡ ನಿಮಗೆ ಕಂಪ್ಲೀಟಾಗಿ ಇದರಲ್ಲಿ ನೀಡಿದ್ದೀನಿ ಸೊ ಇದನ್ನು ನೀವು ನೋಡಿಕೊಂಡು ಯಾವ ರೀತಿಯಾಗಿ ಒಂದು ಎಕ್ಸಾಮ್ ಪೇಪರ್ ತೆಗೆಯಲಾಗತ್ತೆ ಜೊತೆಗೆ ನಾವು ಯಾವ ಒಂದು ಸೆಕ್ಷನನ್ನು ಅಪ್ಗ್ರೇಡ್ ಮಾಡ್ಕೋಬೇಕು ಅಥವಾ ಅಪ್ಡೇಟ್ ಮಾಡಬೇಕು ಕಲ್ತ್ಕೋಬೇಕು ಯಾವುದ್ರ ಬಗ್ಗೆ ನಮ್ಮ ಹತ್ರ ನೋಟ್ಸ್ ಇದೆ ಇಲ್ಲ ಇವನ್ನೆಲ್ಲ ತಿಳ್ಕೊಂಡು ನೀವು ಈ ವಿಷಯಗಳ ಆಧಾರದ ಮೇಲೆ ನೀವೇನಾದರೂ ಪ್ರಿಪೇರ್ ಆದ್ರಿ ಅಂತ ಹೇಳಿದ್ರೆ ಎಲ್ಲ ವಿಷಯಗಳನ್ನು ನೀಟಾಗಿ ಕಂಪ್ಲೀಟ್ ಮಾಡಿ ಉತ್ತಮವಾಗಿರ್ತಕ್ಕಂಥ ಪ್ರಿಪೇರ್ ಮಾಡಿಕೊಂಡು ನೀವು ರಿವಿಷನ್ ಮಾಡಿಕೊಂಡ್ರಿ ಅಂತ ಹೇಳಿದ್ರೆ ಅಂದರೆ ಕನಿಷ್ಠ ಪಕ್ಷ ನಾಲ್ಕರಿಂದ ಐದು ಬಾರಿ ಕೂಡ ನಿಮ್ಮ ಒಂದು ರಿವಿಷನ್ ಆಗಿರಬೇಕು ಹಾಗೆ ನಿಮ್ಮ ಒಂದು ನೋಟ್ಸ್ ಇದಿಷ್ಟೇ ಅಲ್ಲದೆ ಬೇರೆ ಬೇರೆ ಉತ್ತಮವಾಗಿರ್ತಕ್ಕಂಥ ಪುಸ್ತಕಗಳು ಅಥವಾ ಯೂಟ್ಯೂಬರ್ಸ್ಗಳಿಂದ ಸಿಗ್ತಕ್ಕಂಥ ನೋಟ್ಸನ್ನು ಕಲೆಕ್ಟ್ ಮಾಡಿಕೊಂಡು ಚೆನ್ನಾಗಿ ಓದ್ಕೊಂಡು ನೀವು ನಿಮ್ಮ ಒಂದು ಗುರಿಯನ್ನು ದಾಟೋದಕ್ಕೆ ಅಥವಾ ತಲುಪೋದಕ್ಕೆ ಟ್ರೈ ಮಾಡಿ ಹಾಗೆ ಸ್ನೇಹಿತರೆ ನಿಮಗೆ ಈ ಒಂದು ನೋಟ್ಸ್ಗಳು ನಿಮಗೆ ನಿಮಗೆ ನೀಡ್ತಾ ಇರಿ ಏನಿದೀವಿ ಇವಾಗ ಈ ನೋಟ್ಸ್ಗಳು ನಿಮಗೆ ಇಷ್ಟ ಆಗಿದೆ ಅಥವಾ ನಿಮಗೆ ಈ ಒಂದು ನೋಟ್ಸ್ಗಳು ಯೂಸ್ಫುಲ್ ಆಗಿದ್ದಾವೆ ಅನಿಸಿದರೆ ನಿಮ್ಮ ಕಡೆಯಿಂದ ಈ ವಿಡಿಯೋಗೊಂದು ಲೈಕ್ ಇರಲಿ ಜೊತೆಗೆ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಕೂಡ ನಮ್ಮ ಒಂದು ಸೇವೆಯನ್ನು ಅರ್ಪಿಸೋದಕ್ಕೆ ನಿಮ್ಮ ಕಡೆಯಿಂದ ನಮಗೆ ಬೇಕಾಗಿರ್ತಕ್ಕಂಥ ಸಹಾಯ ಅಂತ ಹೇಳಿದ್ರೆ ಸಾಧ್ಯವಾದಷ್ಟು ಈ ಒಂದು ಇನ್ಫಾರ್ಮೇಷನ್ನ ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಸೊ ಈ ನೋಟ್ಸ್ ಪಡೆಯೋದಕ್ಕೆ ನೀವು ನಮ್ಮ ಟೆಲಿಗ್ರಾಮ್ ಚಾನೆಲ್ನ ಜಾಯ್ನ್ ಆಗಿ ಟೆಲಿಗ್ರಾಮ್ ಚಾನಲ್ನ ಲಿಂಕ್ಗಳನ್ನು ನನಗೆ ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೀನಿ ಜೊತೆಗೆ ಅಪ್ಲಿಕೇಶನ್ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೀನಿ ಆ ಒಂದು ಲಿಂಕ್ನ ಮೂಲಕವಾಗಿ ನೀವು ನಮ್ಮ ಒಂದು ಟೆಲಿಗ್ರಾಮ್ ಫ್ಯಾಮಿಲಿಯನ್ನು ಜಾಯಿನ್ ಆಗ್ಬೋದು ಸೊ ಮತ್ತೆ ಲೇಟ್ ಮಾಡೋದಕ್ಕೆ ಹೋಗಬೇಡಿ ಮತ್ತೆ ನಿಮ್ಮ ಪ್ರಿಪ್ರೇಷನ್ನ ಡಿಲೇ ಮಾಡೋದಕ್ಕೆ ಹೋಗ್ಬೇಡಿ ತುಂಬ ಸಮಯ ಇನ್ನೂ ಇದೆ ಈ ಸಮಯ ಕಳೆದು ಹೋಗ್ತಾ ಇದೆ ಮುಂಬರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಸಮಯ ನಿಮಗೋಸ್ಕರ ಬರ್ತಾ ಇದೆ ಸೊ ಡೋಂಟ್ ಮಿಸ್ ಯುವರ್ ಗುಡ್ ಟೈಮ್ ಸೊ ಅದಕ್ಕೆ ಬೇಗನೆ ಟೆಲಿಗ್ರಾಮ್ ಚಾನಲ್ನ ಜಾಯಿನ್ ಮಾಡಿಕೊಂಡು ಈಗ ಆಲ್ರೆಡಿ ನಿಮಗೆ ಸೆವೆಂಟೀನ್ ಅಪ್ಡೇಟೆಡ್ ನೋಟ್ಸ್ಗಳು ನಿಮ್ಗೆ ಈಗ ಆಲ್ರೆಡಿ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಡೇಟ್ ಮಾಡಿದ್ದೀವಿ ಸೊ ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ಜೊತೆಗೆ ಮುಂಬರ್ತಕ್ಕಂಥ ಈ ಒಂದು ನೋಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ನಿಮ್ಮದೇ ಆಗಿರ್ತಕ್ಕಂಥ ಒಂದು ಬೆಸ್ಟ್ ನೋಟ್ಸನ್ನು ಪ್ರಿಪೇರ್ ಮಾಡಿಕೊಂಡು ಚೆನ್ನಾಗಿ ರೆಡಿಯಾಗಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ ಅಂಟಿಲ್ ದನ್ ಹೆಗುದ್ದೆ ಬಬಾಯ್ ಗಾಯ್ಸ್